ರಣಮಳೆಗೆ ನಲುಗಿದ ರಾಮನಗರದ ಹಾರೋಹಳ್ಳಿ. ಹಾರೋಹಳ್ಳಿಯ ಕೆರೆ ನೀರಿನಿಂದಾಗಿ ಆಸ್ಪತ್ರೆ ಕಂಪ್ಲೀಟ್ ಜಲಾವೃತವಾಗಿದೆ. ನೀರಿನಲ್ಲೇ ಸಿಲುಕಿದ ಆಂಬ್ಯುಲೆನ್ಸ್, ರೋಗಿ ಪರದಾಟ. ರಣಮಳೆಗೆ ನಲುಗಿದೆ ರಾಮನಗರದ ಹಾರೋಹಳ್ಳಿ. ಹಾರೋಹಳ್ಳಿಯ ಕೆರೆ ನೀರಿನಿಂದ ಆಸ್ಪತ್ರೆ ಜಲಾವೃತಗೊಂಡಿದೆ. ನೀರಿನಲ್ಲೇ ಸಿಲುಕಿದಂತಹ ಆಂಬ್ಯುಲೆನ್ಸ್ ಹಾಗೂ ರೋಗಿ ಪರದಾಟ. ಸಮುದಾಯದ ಆಸ್ಪತ್ರೆಯ ಒಳಗೆ ಮಳೆ ನೀರು ನುಗ್ಗಿತು. ಆಸ್ಪತ್ರೆ ವಸ್ತುಗಳನ್ನು ಹೊರಸಾಗಿಸೋದಕ್ಕೂ ಕೂಡ ಅಲ್ಲಿ ಹರಸಾಹಸ ಪಡಬೇಕಾಯಿತು. ಬಂದಾಗಿರುವ ಸಮುದಾಯ ಆರೋಗ್ಯ ಕೇಂದ್ರ, ಈಗ ಇದನ್ನು ಅಂಬೇಡ್ಕರ್ ಭವನಕ್ಕೆ ಆರೋಗ್ಯ ಕೇಂದ್ರವನ್ನು ಶಿಫ್ಟ್ ಮಾಡಲಾಗಿದೆ. ರಣಮಳೆಗೆ ನಲುಗಿದ ರಾಮನಗರದ ಹಾರೋಹಳ್ಳಿ. ಹಾರೋಹಳ್ಳಿಯಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ, ಕೆರೆ ನೀರಿನಿಂದ ಆಸ್ಪತ್ರೆ ಕಂಪ್ಲೀಟ್ ಜಲಾವೃತಗೊಂಡಿದೆ. ರೋಗಿಯನ್ನು ಕರೆದುಕೊಂಡು ಹೋಗುವಂತಹ ಆಂಬ್ಯುಲೆನ್ಸ್ ನೀರಿನಲ್ಲೇ ಸಿಲುಕಿರುವಂಥದ್ದು. ಆಂಬ್ಯುಲೆನ್ಸನ್ನು ತಳ್ತಾ ಇದ್ದಾರೆ, ಕಾರಣ ಆಂಬ್ಯುಲೆನ್ಸ್ ಸ್ಟಾರ್ಟ್ ಆಗ್ತಾ ಇಲ್ಲ, ಫುಲ್ ನೀರು. ರಾಮನಗರ ಜಿಲ್ಲೆಯಲ್ಲಿ ಮಹಾಮಳೆಯ ಆರ್ಭಟ. ಕೆರೆ ಕೋಡಿ ಬಿದ್ದು ಮನೆಗಳಿಗೆ ನೀರು ನುಗ್ಗಿ ಅವಾಂತರ. 30ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ತಿಟ್ಟಮಾರನಹಳ್ಳಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿ ಅನಾಹುತ. ಮನೆಯಲ್ಲಿದ್ದಂತಹ ವಸ್ತುಗಳು ಕಂಪ್ಲೀಟ್ ಜಲಾವೃತಗೊಂಡಿದ್ದಾರೆ. ಧಾರಾಕಾರ ಮಳೆಗೆ ತಿಟ್ಟಮಾರನಹಳ್ಳಿ ನಿವಾಸಿಗಳ ಪರದಾಟ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಂಪ್ಲೀಟ್ ನೀರು. ಮನೆಯಲ್ಲಿ ಯಾವ ರೀತಿ ಇರೋದಪ್ಪ ಅನ್ನುವಂತಹ ಚಿಂತೆ. ರಾತ್ರಿ ಇಡೀ ಆ ನೀರನ್ನು ಹೊರಗೆ ಹಾಕೋದ್ರಲ್ಲೇ ಕಳೆದಿದ್ದಾರೆ, ಜಾಗರಣೆ ಮಾಡಿದ್ದಾರೆ. ಇಷ್ಟಾದರೂ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿಯನ್ನು ನಾವು ಕಾಣ್ತೀವಿ. ಶಾಶ್ವತ ಪರಿಹಾರ ಯಾಕಿಲ್ಲ ಅಂತ ಗಾಳಲ್ಲಿ ತೋರ್ಕೊಳ್ತಾ ಇದ್ದಾರೆ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.